ஜீவந்த வந்தே வந்து குறி சிக்பிள்ளாபுரத்திலே மாட்டாடு நரேந்திர மோதியரும் நானும் இப்போ ஒன்றே வேதிக்கையில் கூட்டிட்டேன். நரேந்திர மோதி அவரே, நன்ன ஜனக்க குடியுவ நீரன்னு யாவ தமிழ் நமக்கு மோசம் அடித்தாரோ நீரன்னு குடுவ கொனைய கட்டுக்கு நின்ன போராட்டம் நடித்து பெங்களூருக்கு குடியதுக்கு நீர் இல்லை. நீ மன்னை பத்திக்க ஓதுபேக்கு ಯಾವ ಟ್ಯಾಂಕರ್ಗಳಲ್ಲಿ ನೀರಿನ ಹೊಡೆಯುವ ಮಾಫಿಯಾ ಇದೆಯೋ ಇವತ್ತು ಲೂಟಿ ಮಾಡ್ತಾ ಇದ್ದಾರೆ. ನಮ್ಮ ರೈತರ ಸ್ಥಿತಿ ಕೇಳಲಿಕ್ಕಾಗೋದಿಲ್ಲ. ಅಡಿಕೆ ತೋಟ, ತೆಂಗಿನ ತೋಟ, ನಾನು ರೈತರ ಮಗ, ನೀರಿದ್ರೆ ಏನು ಬೇಕಾದರೂ ಮಾಡಬಲ್ಲ. ನೀರಿನ ಒಂದು ಶಕ್ತಿ ಏನು ಅನ್ನೋದು ಗೊತ್ತಿದೆ ನನಗೆ. ನರೇಂದ್ರ ಮೋದಿಯವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ಇನ್ನ ಒಂದೂವರೆ ವರ್ಷ ರಾಜ್ಯಸಭೆ ಸದಸ್ಯನಾಗಿರ್ತೇನೆ, ಹೋರಾಟ ಮಾಡ್ತೇನೆ. ನಾನು ಇವತ್ತಿನ ಸ್ನೇಹಿತರು ಎನ್ಡಿಎ ಪಕ್ಷದ ಎಲ್ಲ ಮುಖಂಡರುಗಳು ಇವತ್ತು 17 ಜನ ಎಂಪಿಗಳು ನಾವು ಒಟ್ಟುಗೂಡಿ ಕೆಲಸ ಮಾಡ್ತೀವಿ. ಒಟ್ಟುಗೂಡಿ ಹೋರಾಟ ಮಾಡಿ ಮೋದಿಯವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಅಷ್ಟೇ ಅಲ್ಲ, ಕೈಗಾರಿಕೆಗೆ ಸಂಬಂಧಪಟ್ಟಂತೆ ವಿಷಯ ಕುಮಾರಸ್ವಾಮಿ ಅವರು ಸಾಕಷ್ಟು ಮಾತಾಡಿದ್ದಾರೆ, ಅಶೋಕ್ ಅವರು ಮಾತನಾಡಿದ್ದಾರೆ. ನಾನು ಹೆಚ್ಚು ಕಾಲ ತೆಗೆದುಕೊಳ್ಳೋದಿಲ್ಲ. ಋಣಾನ ಬಂದ ಈ ಯಾರ ಮನೆ ಅನ್ನ ತಿಂತಿರೋ ಗೊತ್ತಿಲ್ಲ ನನಗೆ. ಋಣಾನ ಬಂದ ಇಲ್ದೇನೆ ಅನ್ನ ತಿನ್ಲಿಕ್ಕಾಗಲ್ಲ. ಅನ್ನದ ಋಣ ಯಾರ ಮನೆಗೆ ಕರ್ಕೊಂಡು ಹೋಗುತ್ತೆ? ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಏನ್ ದೇವೇಗೌಡರು ಹೀಗೆ ಮಾತಾಡ್ತಾರ? ಮೂರು ತಿಂಗಳು ದೇವೇಗೌಡರು ಏನು ಇಂಟರ್ನ್ಯಾಷನಲ್ ಅಪರಾಧಿ ಆಗಿದ್ನ? 3 ತಿಂಗಳು ನನ್ನ ಮನೆ ಹತ್ರ, ನನ್ನ ಮಗನ ಮನೆ ಹತ್ರ. ಎಷ್ಟು ನೋವು! ಇವತ್ತು ನಿಮ್ಮ ಅಂದೆ ಎದೆ ಚಾಚಿ ಮಾತಾಡ್ತಾನೆ. ಯಾರು ಹೇಳಿದ್ರು ಆ ಮಾತನ್ನ? ಎದೆ ಚಾಚಿ ಮಾತಾಡ್ತಾನೆ. ಇನ್ನ 4-6 ವರ್ಷ ನಿಮ್ಮ ಆಶೀರ್ವಾದನ ಬದುಕಿರ್ತಾನೆ. ಈ ರಾಜ್ಯಕ್ಕೋಸ್ಕರವಾಗಿ ಈ ಶರೀರ ಏನಿದೆಯೋ ಇದನ್ನ ಕೊನೆ ಉಸಿರಿರುವವರಿಗೆ ನನ್ನ ಜನಕ್ಕೋಸ್ಕರ ಹೋರಾಟ ಮಾಡಿ ನನ್ನ ಕೊನೆ ಉಸಿರನ್ನು ಎಳಿತಾನೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ನಂಬರ್ 1 ಮರಿಬೇಡಿ. ಅತ್ಯಂತ ಅಧಿಕ ಬಹುಮತಗಳಿಂದ ಇವತ್ತು ನೀವು ಅವರನ್ನು ಗೆಲ್ಲಿಸಿ ವಿಧಾನಸಭೆಗೆ ಕಳಿಸಿಕೊಡಬೇಕು ಅಂತ ಹೇಳಿ ಕೈ ಮುಗಿದು ಜನತೆಗೆ ಪ್ರಾರ್ಥನೆ ಮಾಡುತ್ತೇನೆ. ಸರ್ವರಿಗೆ ನಮಸ್ಕಾರ.